ಕತೆ ಕೇಳಿ ನಮ್ ರೈಟ್ ಹತ್ರ. ಒಂದ್ ನಿಮಿಷ ನೀವೇನ್ ಹೇಳ್ತಾ ಇದ್ರಿ? ನೀವು ಬೃಹಸ್ಪತಿ ಹತ್ರ ಕತೆ ಕೇಳ್ಕೊಂಬಿಡಿ ನೀವು. ಆಯ್ತು ಶುರು ಮಾಡಿ ಗುರುಗಳೇ. ಶುರು ಮಾಡ್ಲಾ? ನೋಡಿ, ನಮ್ಮ ಸಿನಿಮಾದ ಮೊದಲನೇ ಸೀನು ಫಸ್ಟ್ ಶಾಟ್, ಬ್ಯೂಟಿಫುಲ್ ಸನ್ರೈಸ್. ಹಾಗೆ ಸೂರ್ಯ ಉದಯ ಆಗ್ತಾ ಇರ್ತಾನೆ, ಆ ಒಂಗಿರಡ ಸುತ್ತ ಹರಡಿರುತ್ತೆ. ಅದನ್ನ ಕಟ್ ಮಾಡ್ತು ಅಂದ್ರೆ ನೆಕ್ಸ್ಟ್ ರೈಲ್ವೆ ಸ್ಟೇಷನ್, ರೈಲು ಹಾಗೆ ಅಂತ ಹೋಗ್ತಾ ಇರುತ್ತೆ. ಕ್ಯಾಮ್ರಾ ಹಾಗೆ ವೀಲ್ ಹತ್ರಕ್ಕೂ ಹೋಗುತ್ತೆ. ಒಂದ್ ನಿಮಿಷ ಅಲ್ಲ, ಕ್ಯಾಮ್ರಾ ಹಾಗೆ ವೀಲ್ ಹತ್ರ ಹೋಗ್ಬಿಟ್ರೆ ಕ್ಯಾಮ್ರಾಗ ತೊಂದರೆ ಆಗೋದಿಲ್ವಾ? ಅಲ್ಲ ಸರ್, ಶಾರ್ಟ್ ಸರ್ ಇದು. ಗೊತ್ತಾಯ್ತು, ತಮಾಷೆಗೆ ಹೇಳಿದೆ. ಮುಂದ್ವರ್ಸಿ ಗುರುಗಳೇ. ಟ್ರೈನ್ ಹೋಗ್ತಾ ಇರುತ್ತಾ, ನೆಕ್ಸ್ಟ್ ಕಟ್ ಮಾಡ್ತು ಅಂದ್ರೆ ಬಸ್ ಸ್ಟ್ಯಾಂಡ್ ಸರ್ ಬೃಹಸ್ಪತಿ, ಮಳೆ ಏನಾದ್ರು ಬಂತೇನ್ರಿ? ಕತೆಯಲ್ಲಿ ಬರ್ತಿದೆ ಸರ್, ಹೀರೋ ಹೀರೋಯಿನ್ನು ಮಳೆಯಲ್ಲಿ ಸಾಂಗ್ ಆಡ್ತಾರಲ್ಲ, ಅದೇ ಸೀನು. ಓಹೋ, ಅದಾ? ಆಡ್ಲಿ ಚೆನ್ನಾಗಾಡ್ಲಿ, ಮಳೆ ಕಂಟಿನ್ಯೂಸ್ ಬರ್ತಾ ಇರ್ಬೇಕು. 4 ಫೈರಿಂಗ್ ತರ್ಸಕ್ ಹೇಳ್ರಿ, ಇಲ್ಲಾಂದ್ರೆ ಪ್ಯಾಕಪ್ ಮಾಡ್ಬಿಡ್ತೀನಿ ಅಷ್ಟೇ. ಸಾ, ಈ ಕತೆ ನಿಮ್ಗೆ ಹಿಡಿಸ್ತಾ ಸಾ? ಅಯ್ಯೋ, ತುಂಬಾ ಚೆನ್ನಾಗಿ ಹಿಡಿಸ್ತು, ವೆರಿ ಗುಡ್ ಸರ್. ಈ ಕತೆಯಲ್ಲಿ ಒಂದ್ ಫ್ಯಾಮಿಲಿ ಸೆಂಟಿಮೆಂಟ್ ಸಾಂಗ್ ಇಡ್ಬೇಕು ಅಂತ ಇದೀನಿ ಸರ್. ಇಡ್ರಿ, ಯಾರು ಬೇಡ ಅಂದ್ರು, ಸೆಂಟಿಮೆಂಟಲ್ ಕಿಂಗ್ ಇಲ್ವಾ? ಸಾಂಗ್ ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ನಿಮ್ಗೆ ಸರ್. ಅದನ್ನ ಅಲ್ಲಲ್ಲೇ ರಿಪೀಟ್ ಮಾಡ್ಬೇಕು ಅಂತ ಇದೀನಿ ಸರ್. ಅಲ್ರಿ, ಅಲ್ಲಲ್ಲೇ ಅಂದ್ರೆ ಎಷ್ಟ್ ಕಡೆ ರಿಪೀಟ್ ಮಾಡ್ತೀರಾ ಸರ್? ಫಿಲಿಮ್ ಎಲ್ಲೆಲ್ಲಿ ಆಗಿರುತ್ತೋ ಅಲ್ಲಲ್ಲೇ ರಿಪೀಟ್ ಮಾಡ್ತಾ ಇರ್ತೀನಿ ಸರ್. ಸರಿ ಬಿಡಿ, ಹಾಗಾದ್ರೆ ಇಡೀ ಪಿಕ್ಚರ್ ಅಲ್ಲಿ ಸಾಂಗ್ ಇರುತ್ತೆ. ಯಾಕೆ ಸರ್? ಯಾಕೆ ಅಂದ್ರೆ ನಿಮ್ ರೈಟ್ ಹೇಳ್ದಾಗ ಪಿಕ್ಚರ್ ತೆಗೆದ್ಬಿಟ್ರೆ ಇಡೀ ಪಿಕ್ಚರ್ ಲ್ಯಾಗ್ ಇರುತ್ತಲ್ಲ. ನಾನು ಹಂಗೆಲ್ಲ ಎಲ್ಲಿ ತೆಗಿತೀನಿ ಸಾ? ನಿಮ್ಗೆ ಹೇಳೋದೇ ಒಂದ್ ಸ್ಟೋರಿ, ಪ್ರೊಡ್ಯೂಸರ್ಗೆ ಹೇಳೋದೇ ಇನ್ನೊಂದು ಸ್ಟೋರಿ, ಶೂಟಿಂಗ್ ಮಾಡೋದೇ ಮತ್ತೊಂದು ಸ್ಟೋರಿ. ಟೋಟಲಿ ಪಿಕ್ಚರ್ ಫಸ್ಟ್ ಕಾಪಿ ನೋಡುವಾಗ ಬೇರೆನೇ ಸ್ಟೋರಿ. ಅಂದ್ರೆ ನಾಳೆ ಥಿಯೇಟರ್ ಪಿಕ್ಚರ್ ರಿಲೀಸ್ ಆದ್ಮೇಲೆ ಜನರು ನೋಡೋ ಬೇರೆ ಬೇರೆ ಸ್ಟೋರಿ? ಒಳ್ಳೆ ಜಾಕ್ ಮಾಡ್ತೀರಾ ಸರ್ ನೀವು. ಸಾ, ಅದಿರ್ಲಿ, ಅದೇ ಒಂದ್ ಫ್ಯಾಮಿಲಿ ಸೆಂಟಿಮೆಂಟ್ ಸಾಂಗ್ ಇಡ್ಬೇಕು ಅಂತ ಹೇಳಿದ್ನಲ್ಲ ಸರ್. ಇಡೋಣ, ಆದ್ರೆ ಇವತ್ತು ಶುರು ಮಾಡೋದು ಬೇಡ. ಯಾಕೆಂದ್ರೆ ನಿಮ್ ಮೇಕಿಂಗ್ ಸ್ಟೈಲ್ ಎಲ್ಲ ಬೇರೆ ಬೇರೆ ಇದೆಯಲ್ಲ, 4 ಸ್ಟೋರಿ, 4 ಟ್ರ್ಯಾಕು, ಎಲ್ಲ ಮಲ್ಟಿಪಲ್ ಇಂಟು ಮಾಡ್ಬೇಕು. ನಾನು ಕೂಡ ಸೆಂಟಿಮೆಂಟಲ್ ಟ್ಯೂನ್ ಎಲ್ಲ ಮಿಕ್ಸ್ ಮಾಡಿ ಒಂದು ಹೊಸ ಟ್ಯೂನ್ ಕೊಡ್ತೀನಿ. ನಾಳೆಯಿಂದ ಕಂಪೋಸಿಂಗ್ ಶುರು ಮಾಡೋಣ, ಈಗ ಹೋಗ್ಬಿಟ್ಟು ಬನ್ನಿ ಸರ್. ಸೆಕೆಂಡ್ ಹಾಫ್ ಯಾವಾಗ ಶುರು ಮಾಡೋಣ? ಫಸ್ಟ್ ಹಾಫ್ ಸ್ಟಾರ್ಟ್ ಆಗ್ಲಿ ರೀ, ಸೆಕೆಂಡ್ ಹಾಫ್ ನೋಡೋಣ. ರೈಟ್. ನನಗೊಂದ್ ಕತೆ ಅಂತೆ, ಜನಕ್ಕೊಂದ್ ಕತೆ ಅಂತೆ, ಬಡ್ಕೋಬೇಕು ಇವ್ರನ್ನೆಲ್ಲ ಸರ್.